ವೀಕ್ಷಕರ ಡಾಕ್ಟರ್ ಶರತ್ ಕುಮಾರ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಡಾಕ್ಟರ್ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮಂಜೇಶ್. ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಡಾಕ್ಟರ್, ನಾವು ಈ ಲೈಂಗಿಕ ಸಮಸ್ಯೆಗಳು ಅಂತಂದ್ರೆ ಹೌದೌದು ಈ ಶಿಶ್ನದ ಸಮಸ್ಯೆ, ನಿಮಿರುವಿಕೆ ಹೌದೌದು ಸಮಸ್ಯೆ, ಹೌದೌದು ಶೀಘ್ರಸ್ಖಲನ, ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಾನೆ ಇದ್ದೀವಿ. ಹೌದೌದು ಅದೇ ಬಗ್ಗೆ ವೀಕ್ಷಕರು ಪ್ರಶ್ನೆ ಕೇಳ್ತಾನೆ ಇದ್ದಾರೆ. ಆದ್ರೆ ನಮ್ಗೊಂದು ಪತ್ರ ಬಂದಿದೆ. ಏನಂತಂದ್ರೆ, ಒಂದು ಹೊಸ ರೀತಿ ನನಗೆ ವರ್ಡೇ ಕೇಳಿರಲಿಲ್ಲ ನಾನು ಇಲ್ಲಿ ತನಕ ಪ್ರೋಗ್ರಾಮ್ ನಲ್ಲಿ. ಫೆರೋನಿಸ್ ಅನ್ನ ಕಾಯಿಲೆ ಡಿಸೀಸ್ ಬಗ್ಗೆ ನಮಗೆ ತಿಳಿಸ್ಕೊಡಿ. ಹಂಗಂದ್ರೆ ಏನು ಆ ಕಾಯಿಲೆ, ಅದಕ್ಕೆ ಏನ್ ಸಮಸ್ಯೆ, ಅದ್ ಹೇಗ್ ಬರುತ್ತೆ, ಅದಕ್ಕೆ ಸಮಸ್ಯೆ ಪರಿಹಾರ ಏನು ಅಂತ ಕೇಳಿದ್ದಾರೆ. ನಮ್ಗೆ ವೀಕ್ಷಕರಿಗೆ ಫೆರೋನಿಸ್ ಕಾಯಿಲೆ ಬಗ್ಗೆ ಒಂದ್ ಸ್ವಲ್ಪ ಡೀಟೇಲ್ಸ್ ಕೊಡಿ ಡಾಕ್ಟರ್. ನಡಿ, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ನಮ್ಮ ಯಾರು ಸ್ನೇಹಿತರು. ದೀರ್ಘವಾಗಿ ಪತ್ರನೂ ಬರೆದಿದ್ದಾರೆ, ಜೊತೆಗೆ ಆ ರಿಪೋರ್ಟ್ಸ್ಗಳನ್ನೂ ಎನ್ಕ್ಲೋಸ್ ಮಾಡಿದ್ದಾರೆ. ನೋಡಿದೆ ನಾನು, ಅಂದರೆ ಅವ್ರದ್ದು ಸ್ಕ್ಯಾನಿಂಗ್ ರಿಪೋರ್ಟ್ನೂ ಎನ್ಕ್ಲೋಸ್ ಮಾಡಿದ್ದಾರೆ. ಓಕೆ. ಈ ಪೆರೋನಿಸ್ ಡಿಸೀಸ್ ಅಥವಾ ಪೆರೋನಿಗಯ ಕಾಯಿಲೆ ಅಂತಂದರೆ ಈ ಶಿಶ್ನುವಿಗೆ ಸಂಬಂಧಿಸಿದ ಕಾಯಿಲೆ. ಓಕೆ. ಮೊದಲು ಒಂದು ಶಿಶ್ನು ಬಹಳ ಸಹಜವಾಗಿ ಇದ್ದಿ, ಶಿಶ್ನು ಚೆನ್ನಾಗಿದ್ದಿದ್ದು, ನಿಮಿರಿಕೆ ಸರಿಯಾಗಿದ್ದು, ಗಾತ್ರ ಉದ್ದ ಮತ್ತು ಗಡ್ಸುತನ ಸರಿಯಾಗಿದ್ದು, ತದನಂತರ ಕಾರಣಾಂತರ ಅದು ಕುಗ್ಗುತ್ತಾ ಹೋದಾಗ ಓಕೆ ಅಥವಾ ನಿಮಿರಿಕೆ ಕಡಿಮೆ ಆಗ್ತಾ ಹೋದಾಗ ಅಥವಾ ಶಿಶ್ನು ಬೆಂಡ್ ಆಗ್ತಾ ಹೋದಾಗ ಯಾವುದೋ ಒಂದು ಕಾಯಿಲೆಯಿಂದ ಅದು ನರಳುತ್ತಾ ಇದೆ ಬಳಲುತ್ತೆ. ಅನ್ನೋದು ಓಕೆ. ಗೊತ್ತಾಗುತ್ತೆ. ಅದನ್ನು ನಾವು ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ ಯಾತಕ್ಕೋಸ್ಕರ ಹೀಗೆ ಸಹಜವಾಗಿದ್ದು ಶಿಶ್ನು ಕುಗ್ಗಿ ಹೋಗ್ತಾ ಇದೆ, ಸಿಂಕ್ ಆಗ್ತಾ ಇದೆ, ಬೆಂಡ್ ಆಗ್ತಾ ಇದೆ, ನಿಮಿರಿಕೆ ಕಡಿಮೆ ಆಗ್ತಾ ಇದೆ, ಗಾತ್ರ ಕಡಿಮೆ ಆಗ್ತಾ ಇದೆ, ಗಡಸ್ತನ ಕಡಿಮೆ ಆಗ್ತಾ ಇದೆ, ಉದ್ದ ಕಡಿಮೆ ಆಗ್ತಾ ಇದೆ, ದಪ್ಪ ಕಡಿಮೆ ಆಗ್ತಾ ಇದೆ ಅನ್ನೋದು ಪತ್ತೆ ಹಚ್ಬೋದು. ಈ ರೀತಿ ಒಂದು ಕಾಯಿಲೆನಲ್ಲಿ ಪೆರೋನಿಸ್ ಕಾಯಿಲೆ ಕೂಡ ಒಂದು. ಈ ಪೆರೋನಿಸ್ ಕಾಯಿಲೆಯಲ್ಲಿ ಏನಾಗುತ್ತೆ ಅಂದರೆ ಈ ಶಿಶ್ನುವಿನ ಒಳಗಡೆ ಇರತಕ್ಕಂಥ ಸ್ಪಾಂಜಿ ಟಿಶ್ಯೂ ಏನಿದೆ, ಕೆವರ್ನೋಸಾ ಟಿಶ್ಯೂ, ಸ್ಪಾಂಜಿಯೋಸಾ ಟಿಶ್ಯೂ, ಓಕೆ, ಅವುಗಳು ನಾರಿನಿಂದ ರಿಪ್ಲೇಸ್ ಆಗ್ಬಿಡ್ತವೆ. ಅಂದರೆ ಓಕೆ, ಯಾವುದು ನಮ್ಮ ಸ್ಪಂಜಿನಂತೆ ಇರಬೇಕಾಗಿತ್ತು, ಇಗ್ಗುವಿಕೆ ಸ್ಪಂಜ್ ಕುಗ್ಗುವಿಕೆ ಹೋಗ್ಬಿಟ್ಟು ಬೇಕು. ನಾರು ಬಂದ್ಬಿಡುತ್ತೆ. ಓಕೆ. ಕೆಲವು ಕಡೆ ಈ ಕಲ್ಲಾಗ್ಬಿಡ್ತದೆ, ಕ್ಯಾಲ್ಸಿಫಿಕೇಶನ್ ಆಗ್ಬಿಡ್ತದೆ. ಅಂಥ ಶಿಶ್ನ ನಾವು ಮುಟ್ಟಿ ನೋಡೆ ಕಂಡುಹಿಡಿದು ಬಿಡ್ಬೋದು. ಮುಟ್ಟಿ ನೋಡಿದಾಗ ಕೆಲವು ಕಡೆ ಸ್ಪಂಜಿನಂತೆ ಮೆದುವಾಗಿರುತ್ತೆ, ಇನ್ನು ಕೆಲವು ಕಡೆ ಎಲ್ಲ ನಾರು ಗಟ್ಟಿಯಾಗಿ. ನಾರು ಓಕೆ. ಕಟ್ಟಿಬಿಟ್ಟಿರುತ್ತೆ, ಇನ್ನು ಕೆಲವು ಕಡೆ ಕಲ್ ಕಲ್ಲಾಗ್ಬಿಟ್ಟಿರ್ತದೆ, ಗಟ್ಟಿಯಾಗಿರ್ತದೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ರಕ್ತ ಚಲನೆ ಆ ಪ್ರದೇಶಕ್ಕೆ ಹೋಗೋದಿಲ್ಲ, ಹಿಗ್ಗುವಿಕೆ ಆಗೋದಿಲ್ಲ. ಈಗ ನಾವು ಈ ಟೇಬಲ್ ನೋಡ್ಸೋದಕ್ಕೆ ಸ್ಪಂಜನ್ನು, ಸ್ಪಂಜ್ ಬದಲು ನಾರನ್ನ ಉಪಯೋಗಿಸಿದ್ರೆ ಆ ನಾರು ಪೂರ್ತಿ ಹೀರ್ಕೊಳ್ಳೋದು ಇಲ್ಲ, ಹಿಗ್ಗೋದು ಇಲ್ಲ, ಕುಗ್ಗೋದು ಇಲ್ಲ, ಆ ರೀತಿಯಾಗಿ ಹೋಗುತ್ತೆ. ಇದಕ್ಕೆ ಪೆರೋನಿಸ್ ಕಾಯಿಲೆ ಅಂತ ಹೇಳ್ತೀವಿ. ಇದರಲ್ಲಿ ಬಹಳ ಮುಖ್ಯವಾದ್ದು ಅಂತಂತಂದರೆ ಒಳಗಡೆ ಸ್ಪಂಜಿ ಟಿಶ್ಯೂ ರಿಪ್ಲೇಸ್ಡ್ ಬೈ ದಿ ಫೈಬ್ರಸ್ ಟಿಶ್ಯೂ ಆ್ಯಂಡ್ ಕ್ಯಾಲ್ಸಿಫಿಕೇಶನ್ಸ್. ಇದನ್ನು ಪತ್ತೆ ಹಚ್ಚೋದು ಭಾಳ ಸುಲಭ, ಬರೀ ಫಿಸಿಕಲ್ ಎಕ್ಸಾಮಿನೇಷನಲ್ಲೇ ಮುಟ್ಟು ನೋಡಿ ಹೇಳ್ಬೋದು, ಶಿಶ್ನುವಿನ ಪರೀಕ್ಷೆ ಮಾಡೇ ನೋಡಿ ಹೇಳ್ಬೋದು. ಜೊತೆಗೆ ಅವರು ಕೊಡತಕ್ಕಂತಹ ಇತಿಹಾಸ, ಹಿಸ್ಟ್ರಿ, ಅಂದರೆ ನಾನು ಮೊದಲು ಚೆನ್ನಾಗಿತ್ತು, ಈಗ ಇತ್ತೀಚೆಗೆ 3 ತಿಂಗಳಿಂದ ಡಾಕ್ಟ್ರೇ ನೋಡಿ ಕುಗ್ಗೋಗ್ಬಿಟ್ಟಿದೆ, ಸಿಂಕ್ ಆಗಿಬಿಟ್ಟಿದೆ, ನೋಡಿ ಮೊದಲು ಗಾತ್ರ ಎಲ್ಲ ಚೆನ್ನಾಗಿತ್ತು, ಈಗ ಯಾಕೋ ಸಣ್ಣ ಆಗ್ತಾ ಬರ್ತಾ ಇದೆ, ನಿಮಿರಿಕೆ ಕೂಡ ಕಡಿಮೆ ಆಗಿದೆ ಅಂತ ಅದರಲ್ಲೇ ಗೊತ್ತಾಗುತ್ತೆ. 90% ನಾವು ಡಯಾಗ್ನೋಸಿಸು ಹಿಸ್ಟ್ರಿನಲ್ಲೇ ಗೊತ್ತಾಗುತ್ತೆ. ಇನ್ನು ಒಂದು 5% ಮುಟ್ಟು ನೋಡಿ ಪರೀಕ್ಷೆ ಮಾಡಿ ಹೇಳ್ಬೋದು. ಇನ್ನೂ ಅನುಮಾನ ಬಂದರೆ ಅಥವಾ ಖಾತ್ರಿ ಪಡಿಸ್ಕೊಳ್ಬೇಕು ಇದೇ ಕಾಯಿಲೆನ ಅಥವಾ ಇನ್ನೇನಾದರೂ ಇದೆಯಾ ಅನ್ನೋದಕ್ಕೆ ನಾವು ಕಲರ್ ಡಾಪ್ಲರ್ ಪೀನಿಸ್ ಮಾಡಬೇಕಾಗ್ತದೆ. ಕಲರ್ ಡಾಪ್ಲರ್ ಪೀನಿಸ್ನಲ್ಲಿ ಏನು ಮಾಡ್ತೀವಿ, ನಾವು ಶಿಶ್ನುವನ್ನು ಈ ಸ್ಕ್ಯಾನಿಂಗ್ ಮಿಷಿನ್ನಲ್ಲಿ ಸಂಪೂರ್ಣವಾಗಿ ರಕ್ತ ಚಲನೆಯನ್ನು ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡ್ತೀವಿ. ಜೊತೆಗೆ ಉದ್ರೇಕಗೊಳ್ಳತಕ್ಕಂಥ ಒಂದು ಇಂಜೆಕ್ಷನ್ ಕೊಟ್ಟು, PG ಒಂದು ಇಂಜೆಕ್ಷನ್ ಆಗ್ಬೋದು ಅಥವಾ ಪಪ್ಪವರಿನ್ ಇಂಜ್ ಆಗ್ಬೋದು ಅಥವಾ ಬೈ ಮಿಕ್ಸ್ ಆಗ್ಬೋದು ಅಥವಾ ಟ್ರೈ ಮಿಕ್ಸ್ ಇಂಜೆಕ್ಷನ್ ಕೊಟ್ಟು ಅಥವಾ ವಿಜುವಲ್ ಏಡ್ಸ್ ಕೊಟ್ಟು, ಅಂತಂದರೆ ಆತನಿಗೆ ನೀಲಿ ಚಿತ್ರಗಳನ್ನು ತೋರಿಸಿ ಮೊಬೈಲ್ನಲ್ಲೋ ಅಥವಾ ಕಂಪ್ಯೂಟರ್ನಲ್ಲೋ ಅಥವಾ TVನಲ್ಲೋ ತೋರಿಸಿ ಉದ್ರೇಕಗೊಳ್ಳಂಗೆ ಮಾಡಿ, ಉದ್ರೇಕಗೊಂಡಾಗ ರಕ್ತ ಚಲನೆ ಹೇಗಿರುತ್ತೆ, ಉದ್ರೇಕ ಇರೋದಕ್ಕಿಂತ ಮುಂಚೆ ರಕ್ತ ಚಲನೆ ಹೇಗಿತ್ತು, ಉದ್ರೇಕ ಕೊಟ್ಟ ಮೇಲೆ ರಕ್ತ ಚಲನೆ ಜಾಸ್ತಿ ಆಯ್ತಾ ಇಲ್ವಾ, ಅಂದರೆ ಆತ ರೆಸ್ಪಾಂಡ್ ಮಾಡ್ತಿದ್ದಾನಾ ಇಲ್ವಾ ಪತ್ತೆ ಮಾಡ್ತೀರಿ ಅನ್ನೋದ್ರ ಮೇಲೆ ಈ ಕಾಯಿಲೆನ ನಾವು ಓಕೆ ಡಾಕ್ಟರ್.